ಏನ್ ಕೃಷ್ಣ, ನನ್ನ ಹತ್ರ ಮಾತಾಡ್ಬೇಕು ಅಂತ ನನ್ನನ್ನ ಕರೆಸ್ಬಿಟ್ಟು ನಾನ್ ಬಂದ್ 10 ನಿಮಿಷ ಆದ್ರೂ ಏನೂ ಮಾತಾಡ್ದೆ ಸುಮ್ನೆ ಇದೆಯಾ? ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಕೃಷ್ಣ, ಏನೇ ಹೇಳೋದಿದ್ರು ನೇರವಾಗಿ ಹೇಳು, ಯಾಕೆ ಹಿಂಜರಿತಾ ಇದೆಯಾ? ಅಂಜಲಿ, ಇಷ್ಟು ದಿನ ನನ್ನ ಮನಸ್ಸಲ್ಲೇ ಮುಚ್ಚಿಟ್ಟಿದ ಸತ್ಯನ ಇವತ್ ನಾನು ನಿನ್ನ ಹತ್ರ ಹೇಳ್ತಿದ್ದೀನಿ. ನಾನಂತೂ ಇಷ್ಟು ದಿನ ಬಹಳಷ್ಟು ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ. ಏನ್ ಹೇಳ್ತಾ ಇದೀಯ ಕೃಷ್ಣ? ನಿಮ್ಮ ಅಕ್ಕ, ಅದೇ ನನ್ನ ಕ್ಲೋಸ್ ಫ್ರೆಂಡ್ ಗೀತಾ ಬಗ್ಗೆ ಹೇಳ್ತಿದ್ದೀನಿ. ಅವಳ ಗುರಿ ಸಾಧನೆಗೋಸ್ಕರ ನನ್ನನ್ನು ಏಣಿ ಥರ ಬಳಸ್ಕೊಂಬಿಟ್ಲು. ನನಗೂ ಒಂದು ಮನಸ್ಸಿದೆ ಅಂತ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನೀನು ಹೇಳಿದ ಥರ ಎಲ್ಲ ಸತ್ಯನೂ ಹೇಳಬೇಕು ಅಂತ ಡಿಸೈಡ್ ಮಾಡಿದೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ಸ್. ಈ ಮಾತು ಕೇಳೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀನೆ ನನ್ನ ಹತ್ರ ಬಂದು ಹೀಗೆ ಹೇಳ್ತಾ ಇದೀಯ, ನನಗೆ ತುಂಬ ಸಂತೋಷ ಆಗ್ತಿದೆ. ಜೆ ಕೆ ಆಸ್ತಿನೆಲ್ಲ ನಾನು ಹೇಗೆ ಬರೆಸ್ಕೊಂಡೆ, ಮಾಲಿನಿಗೆ ನಾನು ಹೇಗೆ ಮೋಸ ಮಾಡಿದೆ, ಹಾಗೆ ಗೀತಾಗೆ ಸಹಾಯ ಮಾಡೋಕ್ಕೋಸ್ಕರ ಇನ್ನೂ ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ನೀನು ಎಲ್ಲಿ ಹೇಳಬೇಕು ಅಂತ ನಾನು ಅಲ್ಲಿ ಬಂದು ಹೇಳ್ತೀನಿ. ನನಗೆ ಒಂದು ಬೇಜಾರು ಅಂದರೆ ಇದರಿಂದಾಗಿ ನಿನ್ನ ಮತ್ತು ಅಕ್ಕನ ರಿಲೇಷನ್ಶಿಪ್ ಹಾಳಾಯಿತು. ನೀನೇನು ಯೋಚನೆ ಮಾಡಬೇಡ, ಏನೇ ಆಗಿದ್ರು ನೀನು ಯಾವತ್ತೂ ನಮ್ಮ ಮನೆಯವರಲ್ಲಿ ಒಬ್ಬನಾಗಿರ್ತೀಯ. ಸುಜಾತ ನನ್ನ ತಂಗಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ನಿನ್ನ ಬಾಳಿನಲ್ಲಿ ಯಾವುದೇ ರೀತಿಯಾದ ಕುಂದು ಕೊರತೆ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನನಗೆ ನನ್ನ ಅಕ್ಕ ಗೀತಾ ಹೇಗೆ ಮುಖ್ಯನೋ ನನ್ನ ತಂಗಿ ಸುಜಾತನೂ ಹಾಗೆ ಮುಖ್ಯ. ನಾನು ಹೇಳೋ ಸತ್ಯದಿಂದ ಗೀತಾಗೆ ಏನಾದರೂ ಆದರೆ ಏನು ಮಾಡೋದು? ಗೀತಿನ ಬಗ್ಗೆ ನಾನು ನೋಡ್ಕೊಳ್ತೀನಿ, ನೀನೇನು ಚಿಂತೆ ಮಾಡಬೇಡ. ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಇಡೋ ಷರತ್ತೆ, ಕೃಷ್ಣ ಎಲ್ಲ ಸತ್ಯನೂ ಹೇಳ್ತಾನೆ, ನಿಮ್ಮ ಆಸ್ತಿನೆಲ್ಲ ನಿಮಗೆ ವಾಪಸ್ ಕೊಡ್ತಾನೆ, ಗೀತನ್ನ ನಿಮ್ಮ ಮಗಳು ಅಂತ ನೀವು ಸ್ವೀಕರಿಸ್ಬೇಕು ಅನ್ನೋದೆ. ಸರಿ, ನೀನು ಯಾವತ್ತು ಹೇಳ್ತೀಯೋ ನಾನು ಅವತ್ತು ಬಂದು ಎಲ್ಲ ಸತ್ಯನೂ ಹೇಳ್ತೀನಿ. ತುಂಬ ಸಂತೋಷ ಕೃಷ್ಣ, ನಾನು ಈಗಲೇ ಹೋಗಿ ಈ ವಿಷಯನ ಅಪ್ಪನ ಹತ್ರ ಹೇಳ್ತೀನಿ, ಅವ್ರಿಗೂ ನೆಮ್ಮದಿ ಆಗತ್ತೆ. ನಾನು ಫೋನ್ ಮಾಡ್ತೀನಿ, ಬರ್ತೀನಿ ಕೃಷ್ಣ. ಸರಿ ಅಂತಿಲ್ಲ. ಹೇಗಮ್ಮ, ಏನಾಯ್ತು ಅಂತ ಹೇಳ್ಬಾರ್ದ? ನಾನು ತಪ್ಪು ಮಾಡ್ಬಿಟ್ಟೆ ಅಮ್ಮ. ಗಂಡ ಎಂಥವನೇ ಆಗಿದ್ರು ಅವನನ್ನ ಆ ಮನೆನ ಬಿಟ್ಟು ನನ್ ಬರ್ಬಾರ್ದಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪಿಂದ ಅವರು ಕುಡಿಯೋದನ್ನ ಕಲ್ತರು. ಅವ್ರ ಜೊತೆ ಆಸ್ತಿ ಅಂತಸ್ತು ಎಲ್ಲ ಇದ್ದಾಗ ನಾನು ಅವ್ರ ಜೊತೆಲಿದ್ದೆ. ಈಗ ಅವ್ರು ಎಲ್ಲ ಕಳ್ಕೊಂಡು ಅನಾಥವಾಗಿರುವಾಗ ಅವ್ರನ್ನ ಒಟ್ಟಿಯಾಗಿ ಬಿಟ್ಟು ಬಂದಿದ್ದೀನಿ ಅನ್ನೋದೇಮ್ಮ ನನ್ನ ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ. ಹೇಳ್ಬೇಡ ಧರಣಿ, ಹೇಳ್ಬೇಡ, ಧೈರ್ಯವಾಗಿರಮ್ಮ, ಏನೂ ಆಗಲ್ಲ. ಏನೇನು ನಡಿಬೇಕು ಅಂತಿರುತ್ತೋ ಅದೇ ತಾನೇ ನಡೆಯೋದು. ನೀನಾಗೊಂದು ಜೀವನ ಆಸೆ ಪಟ್ಟು ಹೋದೆ, ಅದು ಕೈ ಬಿಟ್ಟು ಹೊಟ್ಟೋಯ್ತು. ಇದು ದೇವ್ರು ಕೊಟ್ಟ ಜೀವನ ಅಮ್ಮ, ಏನು ಆಗಲ್ಲ, ಇದು ಶಾಶ್ವತವಾಗಿರುತ್ತೆ, ಧೈರ್ಯವಾಗಿರು. ಅವತ್ತಪ್ಪ ಬಲವಂತ ಮಾಡಿದ್ರು ಅಂತ ಏನೋ ಆವೇಶದಲ್ಲಿ ಅವ್ರ ಜೊತೆ ಬಂದ್ಬಿಟ್ಟೆ. ಆದ್ರೆ ತವ್ರ ಮನೇಲಿ ಮೃಷ್ಟಾನ್ನ ಭೋಜನ ತಿನ್ನೋದಕ್ಕಿಂತ ಗಂಡನ ಮನೇಲಿ ಗಂಜಿ ಕುಡಿ ತಿನ್ನೋದೆ ಅಮ್ಮ ಒಂದು ಹೆಣ್ಣಿಗೆ ಶೋಭೆ. ನನ್ನ ಗಂಡನ ಮನೆಗೆ ಕಳಿಸ್ಕೊಡಮ್ಮ, ಪ್ಲೀಸ್ ಅಮ್ಮ. ನಮ್ಮ ಧರಣಿ, ನಿಮ್ಮ ಅಪ್ಪನ ಸ್ವಭಾವ ನಿನಗೆ ಗೊತ್ತಲ್ಲಮ್ಮ. ಅವ್ರು ಏನಾದ್ರು ಕತ್ತೆ ಮೂರೇ ಕಾಲು ಅಂದ್ರೆ ಅದನ್ನ ನಾವು ಸುಮ್ಮನೆ ಒಪ್ಕೋಬೇಕು. ಅವ್ರನ್ನ ಮೀರಿ ನಾವೇನ್ ಮಾಡಕ್ಕಾಗತ್ತಮ್ಮ? ಇಲ್ಲಮ್ಮ, ಅಟ್ಲೀಸ್ಟ್ ಒಂದೇ ಒಂದ್ಸಲ ಅವ್ರನ್ನ ನೋಡ್ಕೊಂಡು ಬಂದ್ಬಿಡ್ತೀನಿ. ಅವ್ರು ನನಗೋಸ್ಕರ ತಮ್ಮ ಮನೆ ಮಠ ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬಂದ್ರು. ಇವರು ಕಷ್ಟದಲ್ಲಿರುವಾಗ
ಅವ್ರಿಗೆ ಸಮಾಧಾನ ಹೇಳಕ್ಕೆ ನಾನು ಅವ್ರ ಜೊತೆ ಇಲ್ವಲ್ಲಮ್ಮ. ಆಯ್ತಮ್ಮ ಆಯ್ತು, ಈಗ ನೀನ್ ಮಲ್ಕೋ, ಬೆಳಿಗ್ಗೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಏನು ಯೋಚನೆ ಮಾಡ್ದೆ ನೆಮ್ಮದಿಯಾಗಿ ಮಲ್ಕೋ. ಅವಳೇನೋ ನೆಮ್ಮದಿಯಾಗಿರ್ತಾಳೆ, ಆಮೇಲೆ ಹಾಳಾಗೋದು ನಿನ್ನ ನೆಮ್ಮದಿ. ಏನು ಮಾತಾಡ್ತಾ ಇದೀಯ ನೀನು? ಅವಳೇನೋ ಚಿಕ್ಕ ಹುಡುಗಿ, ತಿಳುವಳಿಕೆ ಇಲ್ಲ ಮಾತಾಡ್ತಾ ಇದ್ದಾಳೆ ಅಂದ್ರೆ ಅವಳು ಮಾತ್ರ ತಲೆ ಆಡಿಸ್ತಾ ಕೂತಿದ್ಯಾ ನೀನು? ನೋಡು, ನಾನು ಜೀವಂತ ಇರೋವರೆಗೂ ಆ ಮನೆ ಹೊಸಲು ಅವಳು ಮೆಟ್ಟಬಾರದು. ಹಾಗೆ ನನ್ನ ಮಾತು ಮೀರು ಏನಾದ್ರೂ ಹೋದ್ರೆ ಆಮೇಲೆ ನಡೆಯೋದು ಬೇರೆ. ಯಾಕ್ರಿ ಹೀಗೆ ಹಠ ಮಾಡ್ತಿದ್ದೀರಾ? ಇದು ನಮ್ಮ ಮಗಳ ಜೀವನದ ಪ್ರಶ್ನೆ ಇದೆ. ಮದ್ವೆ ಆದ ಒಂದು ಹೆಣ್ಣು ಗಂಡನ ಮನೆ ಬಿಟ್ಟು ತವ್ರ ಮನೇಲಿ ಬಂದು ಕೂತಿದ್ರೆ ನೋಡಿದ್ ನಾಲ್ಕು ಜನ ಏನಂತಾರೆ ಹೇಳಿ? ಏನಂತಾರೆ? ಹುಡುಕ ಗಂಡನ್ನ ಬಿಟ್ಟು ಬಂದು ಒಳ್ಳೆ ಕೆಲಸನೇ ಮಾಡಿದಾಳೆ ಅಂತಾರೆ. ಅಪ್ಪ ಪ್ಲೀಸ್, ಇನ್ನೊಂದ್ಸಲ ನನ್ನ ಗಂಡನ್ನ ಕುಡುಕ ಅಂತ ಕರಿಬೇಡಿ. ಅವ್ರು ತುಂಬಾ ಒಳ್ಳೆಯವ್ರಪ್ಪ, ಈಗ ಕುಡ್ತಾನೆಲ್ಲ ಬಿಟ್ಬಿಟ್ಟಿರ್ತಾರೆ. ಪ್ಲೀಸ್ ಅಪ್ಪ. ನಿಂದೆಲ್ಲೋ ಭ್ರಮೇನಮ್ಮ, ಮನೆಯಲ್ಲಿ ಹೆಂಡತಿ ಇರೋವಾಗಲೇ ಅಷ್ಟೊಂದು ಕುಡಿತಾ ಇದ್ದವನು, ಈಗ ಮನೆಯಲ್ಲಿ ಹೆಂಡತಿ ಇಲ್ಲದೆ ಇದ್ಮೇಲೆ ಕುಡಿಯೋದು ನಿಲ್ಲಿಸ್ಬಿಟ್ಟಿದ್ದಾನೆ ತಿಳ್ಕೊಂಡಿದ್ಯ? ಹಾಗೇನಾದ್ರೂ ಅವನು ಕುಡಿಯೋದನ್ನು ನಿಲ್ಲಿಸಿದ್ರೆ ನಿನ್ನನ್ನು ಇಷ್ಟೊತ್ತು ಬಂದು ಕರ್ಕೊಂಡು ಹೋಗ್ತಾ ಇದ್ದ. ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲಮ್ಮ, ಅವನು ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಹುಟ್ಟು ಕುಡುಕ ಅವನು. ಅಪ್ಪ, ಮೊದಲೇ ಆ ಸಂಸಾರ ಸಾಕಷ್ಟು ಕಷ್ಟಗಳಿಂದ ನರಳ್ತಾ ಇದೆ, ಈಗ ನಾನಿಲ್ಲ ಅಂತ ಮತ್ತೆ ಅವರು ಕುಡಿಯೋದನ್ನು ಶುರು ಮಾಡ್ಕೋತಾರಪ್ಪ. ಅಪ್ಪ ಹೇಗಾದ್ರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗ, ಆ ಮನೇಲಿ ಬಿಟ್ಬಿಡು, ನನ್ನ ಮನೆಗೆ ಹೊರಟೋಗ್ತೀನಪ್ಪ. ಈ ನಿನ್ನ ಅಪ್ಪನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು, ಆಮೇಲೆ ನಿಂದಿಷ್ಟ. ಅಪ್ಪ ಅಪ್ಪ ನನ್ನ ಮಾತು, ಅಯ್ಯೋ ನೋಡಮ್ಮ ಅಪ್ಪ ಹೇಗೆ ಹೇಳ್ಬಿಟ್ಟೋದ್ರು. ಧರಣಿ ತಿಂಡಿಗೆ ಬಾಮ್ಮ. ಹಾಸ್ಟೆಲಿಂದ ಮಕ್ಕಳು ಫೋನ್ ಮಾಡಿದ್ರ, ಯಾವ ಬರ್ತಾರಂತೆ? ಅಲ್ಲ ರೀ, ಹೋದ ವಾರ ತಾನೇ ಹೋಗಿದ್ದಾರೆ. ಅವ್ರು ಬರ್ಬೇಕಾದ್ರೆ ಇನ್ನೊಂದು ತಿಂಗ್ಳಾರು ಹಿಡಿಯುತ್ತೆ. ಹೌದು, ಈಗ್ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಯಾಕೆ ನನ್ನ ಮಕ್ಕಳ ಬಗ್ಗೆ ನಾನು ತಿಳ್ಕೊಬಾರ್ದ? ಹಾಗಲ್ಲ ರೀ, ದಿಢೀರಂತ ಕೇಳಿದ್ರಲ್ಲ ಅದಕ್ಕೆ ಕೇಳ್ದೆ. ಕುಮಾರನ್ಗೆ ಇನ್ನೊಂದು ತಿಂಗಳಲ್ಲಿ ಟ್ರೈನಿಂಗ್ ಮುಗಿಯತ್ತೆ, ಅವನಿಗೆ ಒಂದು ಆಫೀಸ್ನಲ್ಲಿ ಒಳ್ಳೆ ಕೆಲಸ ನೋಡಿಟ್ಟಿದ್ದೀನಿ. ಯಾಕಮ್ಮ, ಯಾಕೊಂಥರ ಇದೆಯಾ? ಯಾಕಮ್ಮ ಧರಣಿ, ತಿಂಡಿ ಹಿಡಿಸ್ಲಿಲ್ವಾ? ರಾತ್ರಿ ನಾನು ಆಡಿದ ಮಾತುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತಿಂಡಿ ತಿಂದೆ ಆರೋಗ್ಯ ಕೆಡಿಸ್ಕೋಬೇಡ. ತಿಂಡಿ ಧರಣಿ, ತಿಂಡಿ ತಿನ್ನಮ್ಮ. ಮೂರು ಮಕ್ಕಳು ಮೂರು ಕಡೆ ಇದ್ಕೊಂಡು ಕಷ್ಟಪಡ್ತಾ ಇದೆ. ಎಲ್ಲರೂ ಒಟ್ಟಿಗಿದ್ದಾಗ ಎಂಥ ಸಂತೋಷದಿಂದ ಇದ್ವಿ. ಅದಕ್ಕೆ ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಊರು ಬಿಟ್ಟು ಎಲ್ಲರೂ ಒಟ್ಟಿಗೆ ಹಳ್ಳಿಗೆ ಹೋಗಿ ಸಂತೋಷವಾಗಿರೋಣ. ಅಲ್ಲ ರೀ, ಇಷ್ಟು ದೊಡ್ಡ ಮನೆ ಬಿಟ್ಟು ಹಳ್ಳಿಗೆ ಹೋಗ್ಲೇಬೇಕಾ? ಈ ದರಿದ್ರ ಊರಿನ ಸವಾಸ ಸಾಕು. ರಾಣಿ ಏನೈತೆ? ಹ್ಮ್.
ಏನಾಯ್ತೆ ಏನಾಯ್ತೆ ಕುತ್ಕೋ 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 ಯಾಕೆ ಏನಾಯ್ತು ವಾಂತಿ ಮಾಡ್ಕೊಂಡ್ಬಿಟ್ಟು ಹೌದಾ ಬಾಮ್ಮ ಒಳಗಡೆ ಸ್ವಲ್ಪ ರೆಸ್ಟ್ ತಗೊಂಡು ಸರಿ ಹೋಗುತ್ತೆ ಬಾ ಅಂಜಲಿ ಏನಮ್ಮ ಬಹಳ ದಿವಸದಿಂದ ಈ ಕಡೆ ಬರಲೇ ಇಲ್ಲ ಅಪ್ಪ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ಅಲ್ವಾ ನೀವು ಕಳ್ಕೊಂಡ ಆಸ್ತಿ ಮತ್ತೆ ನಿಮ್ ಕೈ ಸೇರೋವರೆಗೂ ನಾನು ಜೈಲ್ ಕಡೆ ಬರೋದಿಲ್ಲ ಅಂತ ನಿಮ್ಗೆ ಆ ಸಂತೋಷದ ವಿಚಾರ ಹೇಳೋಣ ಅಂತ ನೀವು ಇಲ್ಲಿಗೆ ಬಂದಿದ್ದೀನಿ ಏನು ನಮ್ಮ ಆಸ್ತಿ ಎಲ್ಲ ನಮಗೆ ವಾಪಸ್ ಸಿಗ್ತಾ ಇದೆಯಾ ಹೌದಪ್ಪ ನಾನು ಕೃಷ್ಣನ್ ಹತ್ರ ಮಾತಾಡಿದ್ದೀನಿ ಅವನು ಕೋರ್ಟಿಗೆ ಬಂದು ಎಲ್ಲ ಸತ್ಯನು ಹೇಳ್ತೀನಿ ಅಂದಿದ್ದಾನೆ ನಿಮ್ಮ ಆಸ್ತಿನೆಲ್ಲ ವಾಪಸ್ ಕೊಡ್ತೀನಿ ಅಂತಾನು ಒಪ್ಕೊಂಡಿದ್ದಾನೆ ಗೊತ್ತಿತ್ತು ನಾನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಆಸ್ತಿ ನನ್ನ ಕೈ ಬಿಟ್ಟು ಹೋಗಲ್ಲ ಅಂತ ನನಗೆ ಗೊತ್ತಿತ್ತು ಅಪ್ಪ ನೀವು ಕಳ್ಕೊಂಡೆ ಇನ್ನೊಂದು ಆಸ್ತಿ ಮತ್ತೆ ನಿಮಗೆ ಸಿಕ್ಕಿದ್ರೆ ಅದನ್ನ ಸ್ವೀಕಾರ ಮಾಡ್ತೀರಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ಅಂಜಲಿ ನಾನು ನನ್ನ ಅಕ್ಕನ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಅಕ್ಕನ ಅಕ್ಕ ಅಂದ್ರೆ ಗೀತಾ ಗೀತಾ ಈಗ ಎಲ್ಲಿದ್ದಾಳ ಅವಳು ಸಮಯ ಬಂದಾಗ ನಾನೇ ಅವಳನ್ನ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಪ್ಪ ಅಪ್ಪ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವ್ ಹೇಗೆ ನನ್ನನ್ನ ನಿಮ್ ಮಗಳು ಅಂತ ಒಪ್ಕೊಂಡ್ರೋ ಹಾಗೆ ಗೀತನ್ನ ಸಮಾಜದ ಎದುರು ನಿಮ್ ಮಗಳು ಅಂತ ಒಪ್ಕೋಬೇಕು ಅಲ್ಲ ಅಂಜಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅಪ್ಪ ಪ್ಲೀಸ್ ಈಗಲೂ ಏನೋ ಒಂದು ಕಾರಣ ಹೇಳಿ ಕೊನೆ ತನಕ ಅಕ್ಕನ್ನ ಅನಾಥೆ ಮಾಡಬೇಡಿ ಅವೆಲ್ಲ ಒಂದಾಗಿ ಬಾಳ್ಬೇಕು ಅನ್ನೋದು ನನ್ನ ಆಸೆ ನನ್ನ ಆಸೆನ ನೀವೇ ನೆರವೇರಿಸ್ಬೇಕಪ್ಪ ಬರ್ತೀನಿ ಗಾಬರಿ ಆಗುವಂತ ವಿಷಯ ಏನು ಇಲ್ಲ ನಿಮ್ ಮಗಳು ಗರ್ಭಿಣಿ ಇದ್ದಾಗ ಸಂತೋಷದ ವಿಷಯ ನೀವು ಅಜ್ಜಿ ಆಗ್ತಾ ಇದ್ದೀರಾ ಹೌದಾ ತರ್ಣಿ ಕುಡಿಯಕ್ಕೆ ಏನಾರು ಕೊಡ್ಲೇನಮ್ಮ ರೆಡಿ ಆಗ್ಬಿಟ್ಟಿದ್ದಾರೆ ನೀವು ಹೊರಡ್ಲಿಲ್ಲ ಅಂದ್ರೆ ಕೂಗಾಡ್ತಾರೆ ಏನಾದ್ರೂ ಒಂದ್ಸಲ ನನ್ನ ಬಗ್ಗೆ ಯೋಚನೆ ಮಾಡಮ್ಮ ನನ್ನ ಹೊಟ್ಟೆಲಿ ಅವ್ರ ವಂಶದ ಕುಡಿ ಬೆಳೀತಾ ಇದೆ ಇಂಥ ಟೈಮ್ನಲ್ಲಿ ನಾನು ನಿಮ್ಮ ಹಿಂದೆ ಓಡಾಡ್ಕೊಂಡಿರಲ್ಲ ನಾನು ನನ್ನ ಗಂಡನ ಮನೇಲಿ ಇರೋದೇ ಸರಿ ನನ್ನ ಗಂಡನ ಮನೇಲಿ ಬಿಟ್ಟು ನೀವೇ ಹೊರಡಿ ಏನು ಯೋಚನೆ ಮಾಡ್ತಾ ಇದ್ದೀರಾ ನೀನೇ ಒಂದು ಮಾತು ಕೇಳಿ ನೋಡಮ್ಮ ಅಪ್ಪ ನಾನು ಬರ್ಬೇಕಪ್ಪ ನಮ್ಮ ನೀನು ಒಬ್ಬಳೇ ಮನೇಲಿ ಇದ್ದೆ ಏನಮ್ಮ ಮಾಡ್ತೀಯ ನಾನು ನನ್ನ ಮನೆಗೆ ಹೋಗ್ತೀನಪ್ಪ ನನಗೆ ತಿಳಿದಿರೋ ಹಾಗೆ ಈ ನಿಮ್ಮ ಅಪ್ಪನಿಗಿರೋದು ಇದೊಂದೇ ಮನೆ ನೀನು ಯಾವ ಮನೆಗೆ ಹೋಗ್ತಾ ಇದೀಯ ಇಂಥ ಟೈಮ್ನಲ್ಲಿ
ನಾನು ನನ್ನ ಗಂಡನ ಮನೆಗೆ ಹೋಗಕ್ ಇಷ್ಟಪಡ್ತೀನಪ್ಪ. ಧರಣಿ, ಆ ಕುಡುಕನ ಬಗ್ಗೆ ಈ ಮನೆಯಲ್ಲಿ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದೆ ತಾನೇ? ಮತ್ತೆ ಮತ್ತೆ ಅವನ ವಿಷಯ ಮಾತಾಡ್ತಾ ಇದ್ದೀರಾ? ಯಾಕಪ್ಪ ಈ ಮನೆಯಲ್ಲಿ ನಿನ್ಗೆ ಏನು ಕಡಿಮೆ ಮಾಡಿದ್ದೀನಿ ನಾನು? ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನಿನ್ನನ್ನು ಹೊತ್ತು ಹೆತ್ತು ಬೆಳೆಸಿದೀವಿ, ಈಗಲೂ ಅಷ್ಟೇ. ಯಾವುದೇ ಕೊರತೆ ಇಲ್ಲ, ನೀನು ನೋಡ್ಕೋತೀನಿ. ಹಾಗಲ್ಲಪ್ಪ, ಅದು ನೀನು ಏನು ಹೇಳೋಕೆ ಬರ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗುನ ಸಾಕುವಷ್ಟು ಶಕ್ತಿ ಆ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಏನ್ರಿ ತಂದೆಯ ಈ ರೀತಿ ಮಾತಾಡ್ತಿದ್ದೀರಾ? ನನ್ನ ಮಗಳು ಬಸ್ರಿ, ಎಲ್ಲ ಹೆಣ್ಮಕ್ಳಾಗೆ ಇವಳಿಗೂ ಅವ್ಳ ಗಂಡನ ಜೊತೆ ಹೋಗಿ ಬಾಳ್ಬೇಕು ಅನ್ನೋ ಆಸೆ ಇರುತ್ತೆ, ಅದರಲ್ಲೇನ್ರಿ ತಪ್ಪು? ಏಯ್ ಹುಚ್ಚ ಬಾಯ್ನ, ಈಗಾಗಲೇ ಒಬ್ಬನ ಪ್ರೀತಿಸ್ತೀನಿ ಅಂತ ಹೇಳಿ ಅವನ ಜೊತೆ ಹೋಗಿ ಕಷ್ಟ ಅನುಭವಿಸ್ ಬಂದಿದ್ದಾಳೆ, ಮತ್ತೆ ಕುಡ್ಕನ್ ಜೊತೆ ಹೋಗಿ ಮತ್ತೆ ಮತ್ತೆ ಕಷ್ಟ ಅನುಭವಿಸ್ಬೇಕು ಅಂತ ಹೇಳ್ತಾ ಇದೀಯಾ? ನೋಡೇ ಅವಳ ಅಪ್ಪನಾಗಿ ಅವಳಿಗೆ ಯಾವ್ದು ಒಳ್ಳೇದು ಕೆಟ್ಟದ್ದು ನನಗೆ ಗೊತ್ತಿದೆ. ಬಾಯ ಮುಚ್ಕೊಂಡು ಸುಮ್ಮನೆ ನಿಂತಿರು. ಈಗ ಹೇಳಿ ಹೇಳಿ ನಾನು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ? ಮದ್ವೆ ಆದ್ಮೇಲೆ ಒಂದ್ ಹೆಣ್ಣಿಗೆ ಅವಳ ಗಂಡನೇ ಸರ್ವಸ್ವಾರಿ. ಹೇಗಾದ್ರೂ ಮಾಡಿ ಇವಳ ಅವಳ ಗಂಡನ ಮನೆಗೆ ಬಿಟ್ಟು ಬಂದ್ಬಿಡಲಿ. ನನಗೆ ಮರ್ಯಾದೆ ಕೊಡ್ತಾ ಇರೋ ಆ ಮನೆಗೆ ನನ್ನ ಮಗಳನ್ನ ಕಳ್ಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆ ಕುಡುಕನ ಹೆಂಡತಿ ಅವಳು ಕಷ್ಟ ಪಡೋದಕ್ಕೆ ಬದಲು ನನ್ನ ಮಗಳಾಗಿ ಅವಳನ್ನ ಸುಖವಾಗಿ ನೋಡ್ಕೋತೀನಿ. ಸರಿಯಪ್ಪ, ನೀವು ನಿಮ್ಮ ಮಗಳನ್ನ ಜೋಪಾನವಾಗಿ ನೋಡ್ಕೋತೀರಿ, ಆದ್ರೆ ನನ್ನ ಹೋಟೆಲ್ ಬೆಳೀತಾ ಇದೆಯಲ್ಲ ಅವ್ರ ಮಗು, ಅದನ್ನೇನಪ್ಪ ಮಾಡ್ತೀರಾ? ಕರುಣೆ, ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಆಟೋ ಬಂತು, ನಡೀರಿ. ನಾನು ಇಷ್ಟೆಲ್ಲ ಹೇಳಿದ್ರು ಬರೋದಿಲ್ಲ ಅಂತ ಹಠ ಮಾಡ್ತಾ ಇದೀಯ? ಅಪ್ಪ ಅಪ್ಪ, ಸರಿ ಅಪ್ಪ, ನೀವು ಕರ್ಕೊಂಡು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಆಯ್ತು, ನಾನು ಬರ್ತೀನಿ. ಒಂದ್ಸಲ ಕೊನೆ ಸಲ ಅವ್ರ ಹತ್ರ ಮಾತಾಡ್ಬಿಡ್ತೀನಪ್ಪ, ಅವ್ರಿಗೊಂದು ಫೋನ್ ಮಾಡ್ಬಿಡ್ತೀನಿ, ಪ್ಲೀಸ್ ಅಪ್ಪ. ನಮ್ಗೀಗ ಒಳ್ಳೆ ಕಾಲ ಬರ್ತಿದೆ ಅನಿಸ್ತಿದೆ ಅಂಜಲಿ. ಇದೆಲ್ಲ ದೇವ್ರ ದಯೆ ಅಂತಾನೆ ಹೇಳ್ಬೋದು. ಅದಕ್ಕೆ ಕೃಷ್ಣ ಮನಸ್ಸು ಬದಲಾಯಿಸಿದಾನೆ. ಆಕಾಶ್, ಇನ್ ಮುಂದೆ ನೀನು ಆಸ್ತಿ ಕಳ್ಕೊಂಡ ಕಾರಣ ಹೇಳಿ ಕುಡಿಯೋದಕ್ಕಾಗಲ್ಲ. ಇಲ್ಲ ಅಂಜಲಿ, ಇನ್ ಮುಂದೆ ನಾನು ಯಾವತ್ತೂ ಕುಡಿಯಲ್ಲ. ಹಾಲು ಕುಡಿತಾನೆ ನನ್ನ ಪ್ರಾಣಕ್ಕಿಂತ ಜಾಸ್ತಿಯಾಗಿ ನಾನು ಪ್ರೀತಿಸ್ತಿದ್ದ ಧರಣಿ ನನಗೆ ದೂರ ಹೋಗ್ತೀನಿ. ನಿಮ್ಮ ಮಾತನ್ನ ನಂಬೋದಲ್ವಾ? ಕುಡಿದು ಈ ಮಾತು ಹೇಳ್ತಿಲ್ಲ ತಾನೆ? ಏನಂಜಲಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ಹುಡುಗರ ಮಾತನ್ನ ನಂಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಕುಡ್ಕಲ್ಲ. ನೋಡ್ತಾ ಇರಿ, ನಮ್ಮ ಅಪ್ಪ ಕೇಸ್ ಮುಗಿಸಿ ಮನೆಗೆ ಬಂದ ಮರುಕ್ಷಣನೇ ನನ್ನ ಧರಣಿ ಮನೇಲಿ ಇರ್ತಾಳೆ. ನಾವೆಲ್ಲ ಮೊದಲಿನ ಥರ ಸಂತೋಷವಾಗಿರ್ತೀವಿ. ಅಮ್ಮ, ನಿಮ್ಗೊಂದು ಫೋನ್ ಬಂದಿದೆ. ಹಾಂ, ಬರ್ತೀವಮ್ಮ. ಯಾರು ಫೋನ್ ನೋಡೋಕು? ಆಕಾಶ್ ಸರಿ. ಸಂಧ್ಯಾ, ಸ್ವೀಟ್ ತಗೋ. ಸಾಕಮ್ಮ, ನೀನು ತಗೋಮ್ಮ, ಬರೀ ನಮಗೆ ಕೊಟ್ಟಾಯ್ತಲ್ಲ. ಹಲೋ ಹಲೋ, ಯಾರ್ರಿ ಅದು? ಮಾತಾಡ್ರಿ.